ತಮಿಳುನಾಡಿನ ಒಂದು ಇಲ್ಲಿ ಉಸ್ತುವಾರಿ ಪ್ರಭಾರಿ ಎಸ್ ಪಿ ಆಗಿದ್ದಾಗ ಮುಖ್ಯಮಂತ್ರಿ ಸೆಲೆಕ್ಟ್ ಹೊಡೆಯರು ಅವರು ಅಣ್ಣಾಮಲೈ ಬಂದು ಇಲ್ಲಿ ಅವರು ಮಾರ್ಗದರ್ಶನ ಇನ್ನಿದ್ದಲ್ಲ ಕುರಿಗುಳ ಬಕ್ರಗುಳ ಏನ್ರಿ ಮಾತಾಡ್ತೀರಿ ರಾಜ್ಯದ ಜನರಿಗೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಬೇಸರ ಆಯ್ತು ನೋವಾಯ್ತು ಅಣ್ಣಾಮಲೈ ಅಬ್ಬ ತಮಿಳುನಾಡಿನ ಒಂದು ಇಲ್ಲಿ ಉಸ್ತುವಾರಿ ಪ್ರಭಾರಿ ಎಸ್ ಪಿ ಆಗಿದ್ದಾಗ ಮುಖ್ಯಮಂತ್ರಿ ಸೆಲೆಕ್ಟ್ ಹೊಡೆಯರು ಅವರು ಅಣ್ಣಾಮಲೈ ಬಂದು ಇಲ್ಲಿ ಅವರು ಮಾರ್ಗದರ್ಶನ ಇನ್ನಿದ್ದಲ್ಲ ಕುರಿಗುಳ ಬಕ್ರಗುಳ ಏನ್ರಿ ಮಾತಾಡ್ತೀರಿ ರಾಜ್ಯದ ಜನರಿಗೆ ಎಲ್ಲ ಒಂದ್ ಕಡೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಆಲೋಚನೆ ಮಾಡಿತ್ತು. ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು. ಸಹ ಪ್ರಭಾರಿಯಾಗಿ ಅಣ್ಣಾಮಲೈ ಅವರನ್ನು ಕರೆದುಕೊಂಡು ಬಂದಿದ್ದು. ಲೆಕ್ಕಾಚಾರ ಏನು? ತಮಿಳು ಮತಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಯಾವ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ 40 ವರ್ಷ ಇದ್ದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೋ ಅದೇ ಜಗದೀಶ್ ಶೆಟ್ಟರ್ ಅಣ್ಣಾಮಲೈ ವಿರುದ್ಧ ಮಾತನಾಡಿದ್ರು. ತಮಿಳುನಾಡಿನಲ್ಲಿ ಒಂದು ಸ್ಥಾನವನ್ನ ಗೆಲ್ಲಕ್ಕಾಗದ ತಾವು ಚುನಾವಣೆಯಲ್ಲಿ ಸೋತಿರುವಂತ ವ್ಯಕ್ತಿ ಕಡೆ ನಾವು ಮಾರ್ಗದರ್ಶನವನ್ನ ಪಡೆದುಕೊಳ್ಬೇಕಾ ಅಂತ ಶೆಟ್ಟರ್ ಹೇಳಿದ್ರು. ಅದೇ ಮಾತನ್ನ ಇವತ್ತು ಎಂ ಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ನೋಡಿ, ಪ್ರಣಾಳಿಕೆ ಅವರು ಜನವರಿ ತಿಂಗಳಿಂದ ಒಂದೊಂದೇ ಸ್ಕೀಮ್ ಗ್ಯಾರಂಟಿ ಗ್ಯಾರಂಟಿ ಎಷ್ಟು ಗ್ಯಾರಂಟಿ ಒಂದೊಂದೇ ಬಿಡ್ತಾ ಹೋದ್ರು. ಇವ್ರು ನಮ್ಮವ್ರು ಮಲಗಿದ್ರು, ಬಹುಶಃ ನಿದ್ರೆಯಲ್ಲಿದ್ರು ಅನ್ಸುತ್ತೆ. ಚುನಾವಣೆಯಲ್ಲಿ ವಾರಿತ್ತಲ್ಲ ಅವಾಗ ಹೆಚ್ಚಾಯ್ತು. ಅವಾಗೇನು ಅಧಿಕಾರದಾಗಿದ್ದ 3 ಸಿಲಿಂಡರ್ ಕೊಡಬೇಕಾಯ್ತು. ಅವ 3 ಸಿಲಿಂಡರ್ ಕೊಡ್ತಿ ಯಾರು ನಿಮ್ಮ ತಲುಪ್ತು? 5 ಕೆಜಿ ಅಕ್ಕಿ 5 ಕೆಜಿ ಸಿರಿಧಾನ್ಯ ಅಧಿಕಾರದಾಗಿದ್ದಾಗ ಯಾಕೆ 10 ಕೆಜಿ ಕೊಡಲಿಲ್ಲ? ಅಧಿಕಾರದಾಗಿದ್ದಾಗ 10 ಕೆಜಿ ಕೊಡಲಿಲ್ಲ. ನಾವೆಲ್ಲ ಹೇಳಿದ್ರೆ ಮೋದಿಯವರು ಕೋವಿಡ್ ಬಂದ ಕೊಟ್ರು. ಇವರು ಅಕ್ಕಿ ಕೊಡಕ್ಕೆ ಹಿಂದೆ ಮುಂದೆ ಮಾಡಿ ಅಕ್ಕಿನ ಕಡಿತ ಮಾಡಿದ್ರು. ಇದ್ರ ಜೊತೆಗೆ 1/2 ಲೀಟರ್ ಹಾಲು, ಇವ್ರು ಹಾಲು ಯಾರು ಕೇಳ್ತಾರಣ್ಣ? 1/2 ಲೀಟರ್ ಹಾಲು ಮನೆ ಮನೆಗೆ 1/2 ಲೀಟರ್ ಹಾಲು. ಆ ಪ್ರಣಾಳಿಕ ಸಂಘದ ಅಧ್ಯಕ್ಷ ಭರವಸೆ ಹಂಗಿದೆ. ಅದಕ್ಕೆ ಯಾರು ಆ ಕಮಿಟಿ ಚೇರ್ಮನ್ ಸದಸ್ಯರು? ನೀವು ಕೊಟ್ಟಂತ ಭರವಸೆಗಳು ಪ್ರಣಾಳಿಕೆಗಳು ನಮ್ಮನ್ನು ತಲುಪಲಿಲ್ಲ ಜನರಿಗೆ. ಆಮೇಲೆ ಇವರು ಸರಿಯಾದ ರೀತಿ ಜಾರಿ ಎತ್ಕೊಳ್ಳಿಲ್ಲ. ಕಾಂಗ್ರೆಸ್ ಪ್ರತಿನಿಧಿಸುವ ಭರವಸೆಗಳ ಬಗ್ಗೆ ಜನರಿಗೆ ವಿಶ್ವಾಸ ಮೂಡಿಸ್ತಾ ಹೋದ್ರು. ಆದ್ರೆ ನಮ್ಮವರು ಮಾಡಿದ್ದೇನು? ನಾಮಕಾವಸ್ಥೆ ಚುನಾವಣೆ ನಾನು 20ನೇ ತಾರೀಕು ನಾಮಿನೇಷನ್ ಕೊನೆ ದಿನ 19ನೇ ತಾರೀಕು ರಾತ್ರಿ ಕೆಲವರು ಅನೌನ್ಸ್ ಮಾಡ್ತಾರೆ ಸೀಟ್ಗಳು. ಒಂದು ರೀತಿ ಕಾಂಗ್ರೆಸ್ ಸಂಸ್ಕೃತಿ ಆಯ್ತು. ಕಾಂಗ್ರೆಸ್ ಅಡ್ವಾನ್ಸ್ಗೆ ಸೀಟ್ಗಳನ್ನ ಘೋಷಣೆ ಮಾಡಿದ್ರು. ನಮ್ಮವ್ರು ಮಾಡಿದ್ದೇನು? ಸತಾಯಿಸಿ ಓಡಿಸಾಡಿ ಯಾವನೇ ಬೇಕಪ್ಪ ಅಂದ್ರೆ ರಾಜಕೀಯ. ನನ್ನ ಮನೆ ಕೆಲವರ ಸೋತ ಮೇಲೆ ಮಾಜಿ ಶಾಸಕರು ಕರೆ ಮಾಡಿದ್ರು, ಮೊನ್ನೆ ಹೇಳಿಕೆ ಕೊಟ್ಟು ನಮಗೆಲ್ಲ ಬಹಳ ಅನ್ಯಾಯ ಮಾಡಿಬಿಟ್ರು. ನೋಡಿ, ಪ್ರಣಾಳಿಕೆ